श्रीराम समर्थ ಈ ಕುತಂತ್ರ ವಿಫಲವಾದ ಮೇಲೆ ಜಕಬ್ಬನು ಶ್ರೀ ಮಹಾರಾಜರಿಗೆ ವಿಷ ಹಾಕುವ ಕಾರಸ್ಥಾನ ಮಾಡಿದನು. ಈ ಪ್ರಯೋಗ ಮಾಡುವುದಕ್ಕಾಗಿ ಅವನು ಒಬ್ಬರಾದ ಮೇಲೊಬ್ಬರಂತೆ ಮೂವರನ್ನು ಗೋಂದಾವಲಿಗೆ ಕಳುಹಿಸಿದನು. ಆ ಮನುಷ್ಯನು ಬಂದನೆಂದರೆ ಶ್ರೀ ಮಹಾರಾಜರು ಅವನೊಂದಿಗೆ ಅತ್ಯಂತ ಪ್ರೇಮದಿಂದ ವ್ಯವಹರಿಸುತ್ತಿದ್ದರು. ಅವನ ಅನುಕೂಲತೆಗಳ ಕಡೆಗೆ ವಿಶೇಷ ಲಕ್ಷ್ಯ ವಹಿಸಿ ಅವನನ್ನು ತಮ್ಮವನನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಇದರ ಪರಿಣಾಮವೇನಾಯಿತೆಂದರೆ ಅವನ ವಿಷ ಹಾಕುವ ವಿಚಾರವಂತೂ ದೂರ ಉಳಿಯಿತು. ಆದರೆ 4 ದಿನಗಳಾದ ಮೇಲೆ ಅವನು ಶ್ರೀ ಮಹಾರಾಜರನ್ನು ಭೆಟ್ಟಿಯಾಗಿ, ತಾನು ಏತಕ್ಕಾಗಿ ಬಂದಿರುತ್ತೇನೆ, ತನ್ನನ್ನು ಯಾರು ಕಳುಹಿಸಿರುತ್ತಾರೆ, ತಾನು ಏನು ಮಾಡುವವನಿದ್ದೆನು, ಈ ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿ ಇವರಿಂದ ಕ್ಷಮೆ ಕೇಳುತ್ತಿದ್ದನು. ಇಷ್ಟೇ ಅಲ್ಲದೆ ಅನುಗ್ರಹ ತೆಗೆದುಕೊಂಡು ತಿರುಗಿ ಹೋಗುತ್ತಿದ್ದನು. ಈ ರೀತಿ ಜೀವ ತೆಗೆದುಕೊಳ್ಳಲು ಬಂದ 3 ಜನರು ಶ್ರೀ ಮಹಾರಾಜರನ್ನು ದೇವರೆಂದು ಭಾವಿಸಿ ತಿರುಗಿ ಹೋದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.